ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ ಗೆ ಸ್ವಾಗತ. ದಿನಾಂಕ 10ರಂದು ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಹೆಸ್ಕಾಂ ಇಲಾಖೆಯ ನೌಕರರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ತಾಲೂಕಿನ ಹೆಸ್ಕಾಂ ನೌಕರರಿಗೆ ನಮ್ಮ ತಾಲೂಕಿನ ರೈತ ಸಂಘಗಳಿಂದ ಬೆಂಬಲ ನೀಡುತ್ತೇವೆ, ಅಲ್ಲದೆ ತಾಲೂಕಿನ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪುವಂತೆ ಮನವಿಯನ್ನು ನೀಡುತ್ತೇವೆ ಅಂತ ತಾಲೂಕಿನ ರೈತ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶಿಗ್ಗಾಂವ್ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರಿಗೆ ತಿಳಿಸಿದರು. ಆಗಸ್ಟ್ 10ರಂದು ಏನು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಕೆಬಿ ನೌಕರರಿಗೆ ಏನು ಕೆಬಿ ಏನು ವಿದ್ಯುತ್ ಖಾಸಗೀಕರಣ ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ ವಿರುದ್ಧ ಏನು 10ನೇ ತಾರೀಕಿಗೆ ನಾವು ಏನು ಕೆಬಿ ನೌಕರರಿಗೆ ಬೆಂಬಲಾರ್ಥವಾಗಿ ಅವರಿಗೆ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಮತ್ತು ಅವತ್ತು ಮಾನ್ಯ ತಹಸೀಲ್ದಾರರಿಗೆ ಆಗಲಿ ಅಥವಾ ಮಾನ್ಯ ಏನು ನಮ್ಮ ಶಾಸಕರ ಏನು ಆಫೀಸ್ಗೆ ಮನವಿ ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ಶೇಣಿ ತಾಲೂಕು ಅಧ್ಯಕ್ಷರು ಮುತ್ತಣ್ಣಿ, ನಾಳೆ ಕೆಬಿ ಒಂದು ರೈತ ವಿದ್ಯುತ್ ಖಾಸಗೀಕರಣದ ವಿಷಯ ಕುರಿತು ಒಂದು ಮನವಿಯನ್ನು ಕೊಡಲಿಕ್ಕೆ ಹಮ್ಮಿಕೊಂಡಿದ್ದಾರೆ. ಆ ಮನವಿಗೆ ಇಡೀ ತಾಲೂಕಿನ ಸಮಗ್ರ ರೈತ ಸಂಘದ ರೈತರ ಪರವಾಗಿ ರೈತ ಸಂಘಟನೆ ಪರವಾಗಿ ಅವರಿಗೆ ನಾವು ಬೆಂಬಲ ಸೂಚಿಸುವ ಸಂಯುಕ್ತವಾಗಿ ಇವತ್ತು ಶಿಗ್ಗಾಂವಿಯಲ್ಲಿ ಸಮಗ್ರ ರೈತ ಸಂಘಟನೆ ಪರವಾಗಿ ಬೆಂಬಲವನ್ನು ಸೂಚಿಸುತ್ತೇವೆ ಎಂದು ಮನವಿಯನ್ನು ಸಲ್ಲಿಸುತ್ತೇವೆ. ಆಗಿ ಇಲ್ಲೇ ಸೇರ್ತಕ್ಕಂಥ ರೈತ ಸಂಘದ ಅಧ್ಯಕ್ಷರ ಪರವಾಗಿ ನಮ್ಮ ಬಸಲಿಂಗಪ್ಪ ನರಗುಂದ ಇವರ ನೇತೃತ್ವದೊಳಗೆ 10ನೇ ತಾರೀಕಿನೊಳಗೆ ಏನು ನೌಕರಿದಾರ ಕೆಬಿ ನೌಕರಿದಾರರಿಗೆ ಮತ್ತು ರೈತರ ಬೋರ್ವೆಲ್ಗೆ ಪಂಪ್ಸೆಟ್ ಇದನ್ನು ಮೀಟರ್ ಅಳವಡಿಸ ಸಲುವಾಗಿ ಅವರಿಗೆ ನಾವು ವಿವಿಧ ಸಂಘಟನೆಗಳ ಪರವಾಗಿ ಅಧ್ಯಕ್ಷರ ಪರವಾಗಿ ಅವರಿಗೆ ಬೆಂಬಲ ಸೂಚನೆ ಮಾಡುವ ಮುಖಾಂತರ ಬಸವರಾಜ ಬೊಮ್ಮಾಯಿಯವರಿಗೆ ತಾಲೂಕಾ ಆಫೀಸ್ ಏನೈತಲ್ಲ ಬಸವರಾಜ ಬೊಮ್ಮಾಯಿಯವರು ಅವರಿಗೆ ನಾವು ಮನವಿ ಅರ್ಪಿಸ್ತೇವೆ ಅಂತೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮುತ್ತಣ್ಣ ಗುಡಿಗೇರಿ ಹಾಗೆ ಬಸಲಿಂಗಪ್ಪ ನರಗುಂದ್ ಮಂಜಪ್ಪ ಕಂಕನವಾಡ ಶಂಕರಗೌಡ ಪಾಟೀಲ್ ಸಂಕಪ್ಪ ಶೆಟ್ಟಪ್ಪನವರ್ ಈರಣ್ಣ ಸುಮಗುಂದ ದೇವರಾಜ್ ಲಮ್ಮಾಣಿ ಯಲ್ಲಪ್ಪ ಹೊಸಮನಿ ಮುಂತಾದವರು ಹಾಜರಿದ್ದರು. ವರದಿಗಾರರು ಮಂಜುನಾಥ್ ಗೌಡ ಪಾಟೀಲ್, ಎಜೆ ನ್ಯೂಸ್, ಬೆಳಗಾವಿ. ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.